ಮಣಿಪುರದಲ್ಲಿ ಏನು ಹಿಂಸಾಚಾರ ಆಯಿತು ಮಹಿಳೆಯರ ಬೆತ್ತಲೆ ಮೆರವಣಿಗೆ ಆಯಿತು ಈ ಒಂದು ವಿಚಾರವಾಗಿ ಇಟ್ಕೊಂಡು ಈಗ ಸಾಕಷ್ಟು ರಾಜಕಾರಣ ಇದೆ ಜೊತೆಗೆ ಸಂಸತ್ನಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಒತ್ತಾಯವನ್ನು ಮಾಡ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡಬೇಕು ಸದನದಲ್ಲಿ ಈ ವಿಚಾರವಾಗಿ ಅಂತ ಪ್ರತಿಪಕ್ಷಗಳು ಪಟ್ಟನ್ನು ಹಿಡಿದಿದ್ದಾವೆ ಸೋಮವಾರ ಈ ವಿಚಾರವಾಗಿ ಏನು ಸಂಸತ್ತಿನ ಸಂಕೀರ್ಣದಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ಪ್ರತಿಭೆ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ಮುಂದಾಗಿದ್ದಾವೆ ಇತ್ತೀಚೆಗಷ್ಟೇ ಏನು ಇಂಡಿಯಾ ಮೈತ್ರಿ ಕೂಡ ರಚನೆ ಮಾಡಿಕೊಂಡಿರ್ತಕ್ಕಂಥ ವಿಪಕ್ಷಗಳು ಇದೀಗ ಅದೇ ಒಕ್ಕೂಟದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಾಮೂಹಿಕ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾವೆ ವಿವಿಧ ವಿರೋಧ ಪಕ್ಷಗಳ ನಾಯಕರು ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಚೇರಿಯಲ್ಲಿ ಸಭೆಯನ್ನು ನಡೆಸಲಿದ್ದಾರೆ ಸೋಮವಾರ ಅವತ್ತು ಸಭೆ ನಡೆಸಿ ಸಂಸತ್ನಲ್ಲಿ ತಮ್ಮ ಮುಂದಿನ ಕಾರ್ಯತಂತ್ರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತವೆ ಮತ್ತೊಂದು ಕಡೆ ಮಣಿಪುರದಲ್ಲಿ ಜನಾಂಗೀಯ ಹಿಂಸಾಚಾರ ಜೊತೆಗೆ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಗುಜರಾತ್ನ ಬುಡಕಟ್ಟು ಪ್ರದೇಶದಲ್ಲಿ ಭಾನುವಾರ ಬಂದ್ಗೆ ಕೂಡ ಕರೆಯನ್ನು ನೀಡಲಾಗಿದೆ ಆದಿವಾಸಿ ಏಕತಾ ಮಂಚ್ ಸೇರಿದಂತೆ ಸಾಕಷ್ಟು ಬುಡಕಟ್ಟು ಸಂಘಟನೆಗಳು ಈ ಒಂದು ಗುಜರಾತ್ನ ಬುಡಕಟ್ಟು ಪ್ರಾಂತದ ಜಿಲ್ಲೆಗಳಲ್ಲಿ ಬಂದನ್ನು ಆಚರಿಸಿದಾವೆ ಕರೆಯನ್ನು ಕೊಟ್ಟಿದ್ದಾವೆ ಈಗಾಗಲೇ ಬಂದ್ಗೆ ಕಾಂಗ್ರೆಸ್ ಕೂಡ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದೆ ಮಣಿಪುರದ ಪರಿಸ್ಥಿತಿಗೆ ಬಿ ಜೆ ನೇರ ಹೊಣೆ ಅಂತ ಕಾಂಗ್ರೆಸ್ನ ಗುಜರಾತ್ ವಕ್ತಾರ ಮನೀಶ್ ದೋಷಿ ಆರೋಪವನ್ನು ಮಾಡಿದರೆ ಸಾಕಷ್ಟು ಚರ್ಚೆ ಆಗ್ತಿದೆ ನರೇಂದ್ರ ಅವರು ಕೇವಲ ಮೂವತ್ತ ಆರು ಸೆಕೆಂಡ್ ಮಾತ್ರ ಮಣಿಪುರದ ಬಗ್ಗೆ ಮಾತನಾಡಿದ್ರು ಅದರಲ್ಲಿ ಮೊಸಲೆ ಕಣ್ಣೀರನ್ನು ಹಾಕಿದ್ರು ಅಂತ ಸಾಕಷ್ಟು ಆರೋಪ ಕೇಳಿ ಬರ್ತಾ ಇದೆ ವಿಪಕ್ಷಗಳು ಆ ನಿಟ್ಟಿನಲ್ಲಿ ವಾಗ್ದಾಳಿಯನ್ನು ಮಾಡಿದರು ಸೊ ನರೇಂದ್ರ ಮೋದಿಯವರು ಸಂಸತ್ತು ಒಳಗಡೆ ಹೇಳಿಕೆಯನ್ನು ಕೊಡಬೇಕು ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು ಅವರ ಒತ್ತಾಯ ನೋಡೋಣ ಸೋಮವಾರ ಬಹುಶಃ ಇದಕ್ಕೆ ಅವಕಾಶ ಸಿಗುತ್ತೆ ಯಾಕಂದರೆ ಕಲಾಪ ಶುರುವಾಗಿ ಎರಡು ದಿನ ಕೂಡ ಮಣಿಪುರ ವಿಚಾರವಾಗಿ ಸದನ ಬಲಿಯಾಗಿದೆ ಬಹುಶಃ ಸೋಮವಾರ ಚರ್ಚೆಗೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇನ್ನು